ಬಂದು ಯುದ್ಧವನ್ನು ಮಾಡ್ತಾ ಇದ್ದಾನೆ ಅಂತ ಅನ್ನೋದನ್ನ ಹೇಳಿದ್ವಿ. ತಥೋಯೌ ಯಯೌ ರಾಘವಮೇವ ರಾವಣ ನಿವಾರಯಾಮಾಸ ತಮಾಸು ಲಕ್ಷ್ಮಣ ತತಕ್ಷತಸ್ತಾವಧಿಕೌ ಧನುರ್ಭೃತಾಂ ಶರೈಹಿ ಶರೀರಾವರ ಆವರಣದ ಆವರಣೈಹಿ. ಅಂದರೆ ರಾವಣ ರಾಮನತ್ರ ಹೋದ, ಅವನನ್ನ ವೇಗದಿಂದ ಲಕ್ಷ್ಮಣ ತಡೆದ, ಧನುರ್ಧಾರಿಗಳು ಉತ್ತಮರಾಗಿರತಕ್ಕಂಥವ್ರು ಒಬ್ಬರನ್ನೊಬ್ರು ಹೊಡ್ಕೊಂಡ್ರು. ಆವಾಗ ಲಕ್ಷ್ಮಣನಿಂದ ತಡೆಯಲ್ಪಟ್ಟ ರಾವಣ ತುಂಬಾ ಕುಪಿತನಾಗಿದ್ದ. ಬ್ರಹ್ಮದೇವರು ತನಗೆ ನೀಡಿದ ಅಮೋಘ ಭಯಂಕರವಾದ ಒಂದು ಬಾಣವನ್ನ ಅವನ ಹಣೆಯ ಮಧ್ಯದಲ್ಲಿ ಗುರಿ ಇಟ್ಟು ಹೊಡೆದ. ಆವಾಗ ವೃಷಾಹಸ್ತೇನ ಮುಮೋಹ ಲಕ್ಷ್ಮಣ ರಥಾದವ ಪ್ಲುತ್ಯ ದಶಾನನೋಪಿ ಕ್ಷಣಾತ್ ಅಭಿದೃತ್ಯ ಬಲಾತ್ ಪ್ರಗೃಹ್ಯ ಸ್ವಬಾಹುಭಿಃ ನೇತು ಮಿಮಂ ಸಮೈಚ್ಛತ್. ಬಹಳವಾಗಿ ಪೆಟ್ಟು ತಿಂದಂತ ಲಕ್ಷ್ಮಣ ಪ್ರಜ್ಞೆ ತಪ್ಪಿ ಬಿದ್ದ. ಆವಾಗ ಈ ದಶಮುಖ ಅಂದರೆ ರಾವಣ, ಅವನು ರಥದಿಂದ ಇಳಿದು ಕ್ಷಣ ಮಾತ್ರದಲ್ಲಿ ಅವನ ಕಡೆಗೆ ಹೋಗಿ ಬಲಾತ್ಕಾರದಿಂದ ಅವನನ್ನ ತನ್ನ ತೋಳುಗಳಿಂದ ಎತ್ತಿಕೊಂಡು ಹೋಗಬೇಕು ಅಂತ ಬಯಸಿದ. ಆವಾಗ ಸಂಪ್ರಾಪ್ತ ಸಂಜ್ಞಾಂಸ ಸುವಿಕ್ವಲೋಪಿ. ಆವಾಗ ಬಹಳ ನೊಂದಿದ್ರು ಕೂಡ ಲಕ್ಷ್ಮಣ ಅವನೇನ್ ಮಾಡಿದ ಅಂದ್ರೆ ಎತ್ಕೊಂಡು ಹೋಗ್ಬೇಕು ಅಂತಂದಾಗ ಬಹಳ ಪ್ರಜ್ಞೆಯಿಂದ ಮರಳಿದವನಾಗಿ ಲಕ್ಷ್ಮಣ ಶ್ರೀಹರಿಯ ಅಂಶದಿಂದ ಕೂಡಿದ ತನ್ನ ಮೂಲ ರೂಪವಾದ ಶೇಷದೇವರನ್ನ ಸ್ಮರಣೆ ಮಾಡಿದ. ಶೇಷಂ ಹರೇರಂಶಯುತಂ ನಚಾಸ್ಯ ಸಂಚಾಲನಾಯಾಪಿ ಶಶಾಕ ರಾವಣ. ಯಾವಾಗ ಇವನು ತನ್ನ ಮೂಲ ರೂಪವಾದ ಶೇಷದೇವರನ್ನ ಸ್ಮರಣೆ ಮಾಡಿದ್ನೋ ಆಗ ರಾವಣನಿಗೆ ಅವನನ್ನ ಅಲ್ಲಾಡಿಸಲಿಕ್ಕಾಗಲಿಲ್ಲ. ಅಂದರೆ ಲಕ್ಷ್ಮಣನ ಮೂಲ ರೂಪ ಸಂಕರ್ಷಣ ಎಂಬ ಶ್ರೀಹರಿಯ ಸನ್ನಿಧಾನದಿಂದ ಕೂಡಿದ ಶೇಷ ರೂಪ ಅನ್ನೋದನ್ನ ಅಲ್ಲಿ ಹೇಳ್ತಾರೆ. ಅಧೋ ಭೂಮೌ ವಸತ್ಯೇವ ನಾಗ ಅನಂತ ಪ್ರತಾಪವಾನ್ ಧಾರಯನ್ ವಸುಧಾಮೇಕ ಶಾಸನಾತ್ ಬ್ರಹ್ಮಣೋ ವಿದುಹು ಅಂತ ಹೇಳಿದ್ದಾರೆ. ಆದ್ದರಿಂದ ಆ ರೂಪವನ್ನ ಅವನು ಸ್ಮರಣೆ ಮಾಡಿದ್ದರಿಂದ ಅವನಿಗೆ ಶಕ್ತಿ ಬಂತು ಅಂತ ಅರ್ಥ. ಮುಂದೆ ಬಲಾತ್ ಸ್ವದೋರ್ಭಿರ್ ಆಚಾರ್ಯ ಒಂದು ಪ್ರಶ್ನೆ. ಸವೀರಂ ಪ್ರಚಕರ್ಷ ರಾವಣ ಆಚಾರ್ಯ ಒಂದು ಪ್ರಶ್ನೆ ಆಚಾರ್ಯ. ಸಹ ಮೇಂದರ ಸಸಾಗರಾಮೇವ ಚಚಾಲ ಲಕ್ಷ್ಮಣ. ಆವಾಗ ಏನಾಯಿತು ಅಂದ್ರೆ ರಾವಣ ತನ್ನ 20 ತೋಳುಗಳಿಂದ ಬಲಾತ್ಕಾರವಾಗಿ ಅವನನ್ನು ಎಳಿಲಿಕ್ಕೆ ಶುರು ಮಾಡಿದ. ಯಾರನ್ನ? ಲಕ್ಷ್ಮಣನನ್ನ. ಆಗ ಮೇರುಮಂದರ ಪರ್ವತಗಳು ಸಮುದ್ರಗಳಿಂದ ಕೂಡಿದ ಇಡೀ ಭೂಮಿಯೇ ಅಲ್ಲಾಡ್ಲಿಕ್ಕೆ ಶುರುವಾಯಿತು. ಆದರೆ ಅವನು ಅಷ್ಟು ಅಲ್ಲಾಡಿಸಿದ್ರೆ ಭೂಮಿ ನಡುಗಿತು, ಪರ್ವತಗಳು ನಡುಗಿತು, ಲಕ್ಷ್ಮಣ ಮಾತ್ರ ಅಲ್ಲಾಡ್ಲಿಲ್ಲ ಅನ್ನೋದು ಬಹಳ ಅದ್ಭುತವಾದ ಮಾತು. ಆಮೇಲೆ ಅಂದ್ರೆ ಅದ್ರೊಳಗಿದೆ, ಅದು ಸ್ವಾರಸ್ಯ. ಆಮೇಲೆ ಅಲ್ಲಿ ಅವನ ವೈಭವವನ್ನು ವರ್ಣನೆ ಮಾಡ್ತಾರೆ. ಸಹಸ್ರ ಮೂರ್ಧ್ನೋಶ್ಚ ಬತೈಕ ಮೂರ್ಧನಿ ಸಸತ್ತ ಪಾತಾಲ ಗಿರೀಂದ್ರ ಸಾಗರ ಧರಾಖಿಲೇಯಂ ನನು ಸರ್ಪಾಯತಿ ಸರ್ಷಪಾಯತಿ ಪ್ರಸಖ್ಯ ಕೋನಾಮ ಹರೇತಮೇನಂ. 1000 ತಲೆಗಳ ಆದಿಶೇಷನಾಗಿರತಕ್ಕಂಥ ಇವನ ಒಂದು ತಲೆಯ ಮೇಲೆ ಪಾತಾಳಾದಿ ಸಪ್ತ ಲೋಕಗಳು, ಸಪ್ತ ಮಹಾಪರ್ವತಗಳು, ಸಪ್ತ ಸಾಗರಗಳಿಂದ ಕೂಡಿರತಕ್ಕಂಥ ಇಡೀ ಭೂಮಿ ಶೇಷದೇವರ ಮೇಲೆ ಒಂದು ಸಾಸಿವೆ ಕಾಳಿನಂತೆ ನೆಲೆಸಿದೆ ಅಂತ ಅವನನ್ನ ಯಾವನು ತಾನೇ ಬಲತ್ಕಾರದಿಂದ ಸೆಳೆದೊಲಿಕ್ಕೆ ಸಾಧ್ಯ? ಆದ್ದರಿಂದ ಅವನಿಗೆ ಆಗಲಿಲ್ಲ ಅನ್ನೋದು ಮುಖ್ಯ. ಆಮೇಲೆ ಪ್ರಕರ್ಷೇವರೇ ಸಮಸ್ತ ಜೀವಾಧಿಪತೇ ಪರಾತನು ಸಮುತ್ಪಾತಸ್ಯ ಪುರೋಹನೂನಾನ್ನ. ಅಂದರೆ ಏನಾಯಿತು, ರಾಕ್ಷಸರ ಅರಸನಾಗಿರತಕ್ಕಂತ ರಾವಣ ರಾಮನ ತಮ್ಮನನ್ನ ಬೇಗನೆ ಕೂಡಿ ಈ ಎಳಿತಾ ಇದ್ದ. ಹೇಗೆ ಅಂದ್ರೆ ಮೊದಲು ಹೇಗೆ ಎಳಿತಿದ್ದ ಹಾಗೆ ಎಳಿಲಿಕ್ಕೆ ಶುರು ಮಾಡಿದ. ಅಲ್ಲಾಡೋದಿರ್ಲಿ, ಒಂಚೂರು ಅಲ್ಲಾಡ್ಲಿಲ್ಲ. ಆಗ ಸಕಲ ಜೀವರಿಗೆ ಸ್ವಾಮಿ ಎನಿಸಿರತಕ್ಕಂಥ ವಾಯುದೇವರು
ಅಂದರೆ ವಾಯುದೇವರ ಅವತಾರರಾದಂತಹ ಹನುಮಂತ ದೇವರು ರಾವಣನ ಎದುರಿಗೆ ಬಂದು ನಿಂತಿದ್ದಾರೆ. ನಿಂತೇನಂದ್ರು ರಾವಣ ಅಂದ್ರೆ ತನ್ನ ಮೂಲ ರೂಪವನ್ನು ಸ್ಮರಿಸಿದಾಗ ಶ್ರೀಹರಿಯ ಸಾನ್ನಿಧ್ಯದಿಂದ ಕೂಡಿದ ಅವರನ್ನ ಅಲ್ಲಾಡಿಸಲಿಕ್ಕೆ ಆಗಲಿಲ್ಲ ಅಂತನ್ನೋದು ನಾವು ತಿಳಿದಿದ್ದೇವೆ. ಅಂದರೆ ನಿಶಾಚರೇಶ್ವರಿ ಎಂಬ ಪದದಿಂದ ಅವನು ಅವಿವೇಕಿ ಅಂತನ್ನೋದನ್ನ ತಿಳಿಸಿದ್ದಾರೆ. ಇದು ಹನುಮಂತ ದೇವರು ತನ್ನ ಮುಷ್ಟಿಯನ್ನು ಹಿಂಗಂದ್ರಂತೆ. ಅವಾಗೇನಾಯ್ತು, ರಾವಣ ಮತ್ತೆ ಆ ಮುಷ್ಟಿಯನ್ನು ತಿರುಗಿಸಿ ಆ ರಾವಣನನ್ನ ಕೋಪದಿಂದ ಸುಮ್ಮನೆ ಹಿಂಗಂದ್ರಂತೆ. ಸುಮ್ಮನೆ ಹೊಡೆದಿದ್ದಕ್ಕೆ 20 ತೋಳುಗಳನ್ನ ನೆಲದ ಮೇಲೆ ಹರಡಿ 10 ಮುಖಗಳಿಂದ ರಕ್ತ ಕಾರುತ ಶವದಂತೆ ನೆಲಕ್ಕುರುಳಿದ. ಆಮೇಲೆ ಮುಂದೇನಾಯ್ತು ಅಂತ ಗೊತ್ತು. ಮೊನ್ನೆ ಹೇಳಿದ್ದೆ, ರಾವಣನ ಹೊಡೆದು ಕೆಡವಿದ ಹನುಮಂತ ಲಕ್ಷ್ಮಣ್ ನೆತ್ತಿಕೊಂಡು ಶೇಷಾಗಿ ಆಗಿರ್ತಕ್ಕಂಥ, ಯಾಕಂದ್ರೆ ಈಗಾಗಲೇ ಪೆಟ್ಟು ತಿಂದಿದ್ದಾನೆ ಹನುಮಂತ ದೇವರು. ಆಚಾರ್ಯ, ಒಂದೇ ಒಂದು ಪ್ರಶ್ನೆ ಆಚಾರ್ಯ. ಆಚಾರ್ಯ, ಹಾಗಾದ್ರೆ ಲಕ್ಷ್ಮಣ ಶೇಷ ದೇವರ ಅವತಾರ ಅಲ್ಲ? ಹಾ ಹಾ ಹೌದು ಆಚಾರ್ಯ, ಶೇಷದೇವರ ಅವತಾರನೇನ ಲಕ್ಷ್ಮಣ? ಶೇಷ ದೇವರ ಅವತಾರನೇನ? ಆ ವ್ಯಕ್ತಿಗೇನೆ ತನ್ನ ಮೂಲ ರೂಪ ಸ್ಮರಣೆ ಬಂದ್ಬಿಟ್ರೆ ಬೆಲೆ ಜಾಸ್ತಿ ಆಗುತ್ತೆ. ಸ್ಮರಣೆ ಬರದಿದ್ರೆ ಒಂಚೂರು ಬಲ ಇರುತ್ತೆ. ಆದ್ರೂ ರಾವಣ ವಾಯುದೇವರು ಬ್ರಹ್ಮದೇವರು ಮತ್ತು ಸರಸ್ವತಿ ಭಾರತೀಯರನ್ನ ಇವರು ಪರಶುಕ್ಲಪ್ರಿಯರು ಅಂತ ಕರೀತಾರೆ. ಇವರನ್ನ ಬಿಟ್ಟು ಉಳಿದ ದೇವತೆಗಳಿಗೆ ಹಾಗೆ ಆ ಮೂಲ ರೂಪದಲ್ಲಿರತಕ್ಕಂಥ ಬಲ ಅವತಾರದಲ್ಲಿ ಇರೋದಿಲ್ಲ. ಒಮ್ಮೊಮ್ಮೆ ಅದರ ಅವಶ್ಯಕತೆ ಬೇಕಾದಾಗ ಆ ಮೂಲ ರೂಪವನ್ನು ಸ್ಮರಣೆ ಮಾಡಿಬಿಟ್ರೆ ಆರು ಬಲ ಬರ್ಬಿಡ್ತದೆ. ಅರ್ಥ ಆಯ್ತಾ? ಸರಿ, ಈಗ ಮುಂದೆ ಹೇಳುವಾಗ ಲಕ್ಷ್ಮಣ ಶೇಷಾವತಾರನಾದ್ರೆ ಶ್ರೀರಾಮ ಶೇಷಾಯಿ ಆಗಿರ್ತಕ್ಕಂಥ ಪರಮಾತ್ಮ. ಲಕ್ಷ್ಮಣನನ್ನ ರಾಮನ ಬಳಿಗೆ ತಲುಪಿಸುವ ಕೆಲಸ ಹನುಮಂತ ದೇವರದು. ಆದ್ದರಿಂದ ಹನುಮಂತ ಏನು ಮಾಡಿದ, ಲಕ್ಷ್ಮಣ ಎತ್ತಿಕೊಂಡು ರಾಮನ ಹತ್ತಿರ ಬಂದ. ಆ ಅಂದ್ರೆ ಲಕ್ಷ್ಮಣನನ್ನು ಉದ್ಧರಿಸಲು ಸಮರ್ಥ ಹನುಮಂತನೇ ಎಂಬತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟರು. ಲಕ್ಷ್ಮಣ ಶೇಷನಾದ್ರೆ ಶ್ರೀರಾಮ ಶೇಷಾಯಿ ಆಗಿರ್ತಕ್ಕಂಥ ಹರಿ. ಆದ್ದರಿಂದ ಈ ರೀತಿಯಾಗಿ ಏನಾಯ್ತು, ರಾವಣನಿಗೆ ಬ್ರಹ್ಮ ವರವಿದ್ದರೂ ಕೂಡ ಅವನಿಕಾಗಲಿಲ್ಲ. ಲೈಟ್ ಆಫ್ ಆದರೆ ಹನುಮಂತ ಅವನನ್ನ ಹನುಮಂತ ಅವನನ್ನ ಲೀಲಾಜಾಲವಾಗಿ ಎತ್ಕೊಂಡು ಹೋದ. ಆದ್ದರಿಂದ ಶೇಷನಿಗಿಂತಲೂ ವಾಯುದೇವರು ಅತ್ಯಂತ ಶ್ರೇಷ್ಠರು ಅಂತನ್ನೋದು ಗೊತ್ತಾಯ್ತು. ಅದಕ್ಕೆ ಇದರಲ್ಲಿ ಹೇಳ್ತಾರೆ ಲಕ್ಷ್ಮಣ ಪ್ರಾಣದಾತಾಚ ಅಂದರೆ ಲಕ್ಷ್ಮಣ ಪ್ರಾಣದಾತಾಚ ಅಂತಂದ್ರೆ ಲಕ್ಷ್ಮಣನಿಗೆ ಪ್ರಾಣವನ್ನು ಕೊಟ್ಟಿರತಕ್ಕಂತಹ ಅಂತನ್ನುವ ಅಭಿಪ್ರಾಯ. ಇಲ್ಲಿ ಕೂರ್ಮ ರೂಪದಿಂದ ಆದಿಶೇಷನನ್ನ ಸದಾ ಹೊತ್ತಿರತಕ್ಕಂಥ ಮಹಾಮಹಿಮ ವಾಯುದೇವರು ಎಂಬುದನ್ನ ಹಿ ಅನ್ನುವ ಅಕ್ಷರದಿಂದ ತಿಳಿಸಿದ್ದಾರೆ. ಆಮೇಲೆ ಉದ್ಧರ್ತುಂ ಎಂಬುದಕ್ಕೆ ಮೇಲೆತ್ತಲು ಉದ್ಧರಿಸಲು ಎಂಬ ಎರಡು ಅರ್ಥ ಇರುವುದರಿಂದ ಉದ್ಧಾರ ಮಾಡಿದ್ದು ಹೌದು, ಮೇಲೆ ಎತ್ತಿದ್ದು ಹೌದು, ಎರಡೂ ಶಬ್ದಗಳನ್ನ ಪ್ರಯೋಗ ಮಾಡಿದ್ದಾರೆ. ಇದಾದ ಮೇಲೆ ಲಕ್ಷ್ಮಣನ ಉದ್ಧಾರ ಹೇಗಾಯ್ತು, ತಂದು ಕೊಟ್ಟಿದ್ದು ಹನುಮಂತ ದೇವರು. ಉದ್ಧಾರ ಹೇಗಾಯಿತು ಅಂದ್ರೆ ಸರಾಮ ಸಂಸ್ಪರ್ಶ ನಿವಾರಿತ ಕ್ಲಮಃ ಸಮುತ್ಥಿತಸ್ತೇನ ಸಮುದ್ರತೇ ಶರೀ ಬಭೌ ಯಥಾರಾಹು ಮುಖ ಪ್ರಮುಕ್ತ ಶಶಿ ಸುಪರ್ಣೋ ವಿಕಚದ್ವಿರಶ್ಮಿಭಿ. ರಾಮದೇವರ ಅಮೃತಮಯವಾದ ಸ್ಪರ್ಶ, ಯಾರಿಗೆ, ಲಕ್ಷ್ಮಣನಿಗೆ. ಆ ಅಮೃತಮಯವಾದ ಸ್ಪರ್ಶ ಇದ್ದದ್ದರಿಂದ ಅವನಿಗೆ ಒಳ್ಳೆ ಇದಾಯಿತು. ಏನೋ ಏನು ಸಂಜೀವನ ಪರ್ವತದ ಸ್ಪರ್ಶ ಮಾಡಿದಂತೆ ಆಯಿತು. ಆವಾಗ ಲಕ್ಷ್ಮಣನ ಶ್ರಮವೆಲ್ಲ ಪರಿಹಾರ, ರಾಮ ಸುಮ್ಮನೆ ಕೈ ಆಡಿಸಿದ್ದಕ್ಕೆ ಶ್ರಮ ಎಲ್ಲ ಪರಿಹಾರ ಆಯಿತು ಅಂತ ಹೇಳ್ತಾರೆ. ಅವ ಬಾಣವನ್ನ ಕೀಳುತ್ತಾ ಇರುವಾಗಲೇ ಲಕ್ಷ್ಮಣ ಎದ್ದು ಕುತ್ಕೊಂಡ್ಬಿಟ್ಟಂತೆ, ಎಲ್ಲ ಎದ್ದು ಕುತ್ಕೊಂಡ್ಬಿಟ್ಟ. ಆಗ ರಾಹುವಿನಿಂದ ಬಿಡುಗಡೆಯನ್ನು ಹೊಂದಿರುವ ಪೂರ್ಣ ಚಂದ್ರ ತನ್ನ ಉಜ್ವಲ ಕಿರಣಗಳಿಂದ ಹೇಗೆ ಕಂಗೊಳಿಸಬೇಕೋ ಹಾಗೆ ಕಂಗೊಳಿಸಿದ ಅಂತ ಈ ಶ್ಲೋಕದ ಅಭಿಪ್ರಾಯ. ಅಂದ್ರೆ
ಬ್ರಹ್ಮದೇವರಿತ್ತ ಬಾಣದ ಪೆಟ್ಟಿನ ನೋವು ರಾಮನ ಕರಸ್ಪರ್ಶ ಮಾತ್ರದಿಂದ ಹೊರಟೋಯಿತು ಅಂತಂದ್ರೆ ಏನರ್ಥ? ತನ್ನ ಅಮೃತ ದೃಷ್ಟಿಯಿಂದಲೇನೆ ಭವಸಾಗರವನ್ನ ಹಿಂಗಿಸುವ ಸಾಮರ್ಥ್ಯ ಭಗವಂತನಿಗಿದೆ ಅಂದ್ರೆ ಇದೆಲ್ಲ ಯಾವ ಲೆಕ್ಕ? ಭವಸಾಗರವನ್ನೇ ಹಿಂಗಿಸ್ತಾರೆ ಅಂದ್ರೆ ಇದು ಯಾವ ಲೆಕ್ಕ ಅಲ್ಲ? ಬಾಕಲು ಪಾಡು. ಆದ್ದರಿಂದ ಅಂತ ಭಗವಂತನಿಗೆ ಇದು ಯಾವ ಲೆಕ್ಕ ಅನ್ನೋದನ್ನ ಒಳಗಿಂದ ತೋರಿಸಿದ್ರು. ಇನ್ನ ಸಶೇಷ ಭೋಗ ಬಮತೋ ಜನಾರ್ದನ ಪ್ರಗೃತ್ಯ ಚಾಪಂ ಚರಂ ಪುನಶ್ಚ ಸುಲಬ್ಧ ಸಂಜಂ ರಜನೀಚರೇಶಂ ಜಗಾದ ಸಶೀವ ಭವ ರಾವಣೇತಿ. ಆಮೇಲೆ ರಾಮ ಶೇಷನ ಮೈಯಂತೆ ಇರುವ ಬಿಲ್ಲನ್ನ ಬಾಣವನ್ನ ಹಿಡಿದುಕೊಂಡು ಅಷ್ಟೊಳಗೆ ಈ ಹನುಮಂತ ದೇವರು ಹೊಡೆದಿದ್ರಲ್ಲ, ಅದು ಮತ್ತೆ ಪ್ರಜ್ಞೆ ಬಂದಿತ್ತು ರಾವಣನಿಗೆ. ಪ್ರಜ್ಞೆ ಬಂದಿರತಕ್ಕಂತ ರಾವಣನಿಗೆ ರಾಮ ಹೇಳ್ತಾನೆ, ಹೇ ರಾವಣ ಇನ್ನು ನೀನು ಸಿದ್ಧನಾಗು ಯುದ್ಧಕ್ಕೆ ಅಂತ ಹೇಳಿ ರಥಂ ಸಮಾರುತ್ಯ ಪುನಃ ಕರ್ಮುಖ ಸಮರ್ಗಣೋ ರಾವಣ ಆಶುರಾಮಂ ಅಭೇತ್ಯ ಸರ್ವಾಶ್ಚ ದಿಶಶ್ಚಕಾರ ಶರಂಧಕಾರ ಪರಮಾಸ್ತ್ರವೇತ. ಅಂದ್ರೆ ಇಲ್ಲಿ ಮತ್ತೆ ರಥವನ್ನ ಏರಿ ಬಿಲ್ಲು ಬಾಣಗಳಿಂದ ಕೂಡಿಕೊಂಡು ರಾವಣ ರಾಮನ ಬಳಿಗೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಅವನು ಏನ್ ಮಾಡಿಬಿಟ್ಟ, ತನಗೆ ಉತ್ತಮವಾದ ಅಸ್ತ್ರಗಳೆಲ್ಲ ಗೊತ್ತಿತ್ತು. ಆ ತನಗೇನು ಅಸ್ತ್ರಗಳು ಗೊತ್ತಿದೆಯೋ ಆ ಎಲ್ಲ ಅಸ್ತ್ರಗಳನ್ನು ಕೂಡ ಸಕಲ ದಿಕ್ಕುಗಳಲ್ಲಿ ಪ್ರಯೋಗಿಸಿ ಇಡೀ ದಿಕ್ಕು ವಿದಿಕ್ಕುಗಳನ್ನೆಲ್ಲ ಕತ್ತಲೆ ಮಯ ಮಾಡಿಬಿಟ್ರು, ಪೂರ ಕತ್ತಲೆ. ಆದ್ದರಿಂದ ಒಂದು ಕಡೆ ಇದಿಲ್ಲ, ಆ ರೀತಿಯಾಗಿ ಮಾಡಿ ಹಾಕ್ಬಿಟ್ರು ಅವನನ್ನ. ಆವಾಗ ರಥೇ ಸ್ಥಿತೇಸ್ಮಿನ್ ರಜನೀಚರೇಷೇ ನಮೇ ಪತಿರ್ಭೂಮಿ ತಲೇ ಸ್ಥಿತ ಸ್ಯಾತ್ ಇತಿ ಸ್ಮ ಪುತ್ರ ಪವನಸ್ಯ ರಾಮಂ ಸ್ಕಂದಂ ಸಮಾರೋಪ್ಯ ಯಯೌ ಚ ರಾಕ್ಷಸಂ. ಅಂದರೆ ಈ ರಾಕ್ಷಸ ರಾಜ ರಥದಲ್ಲಿ ಕುಳಿತಿರುವಾಗ ನನ್ನ ಸ್ವಾಮಿ ನೆಲದ ಮೇಲೆ ನಿಂತಿರಬಾರದು ಅಂತ ತಿಳಿದುಕೊಂಡು ರಾಕ್ಷಸ ರಾಜ ರಥದಲ್ಲಿ ನಿಂತಿದ್ದಾನೆ, ರಾಮ ಮಾತ್ರ ಕೆಳಗೆ ನಿಂತಿದ್ದಾನೆ. ಇದು ನೋಡ್ಲಿಕ್ಕೆ ಆಗ್ಲಿಲ್ಲ ಹನುಮಂತನಿಗೆ. ತಕ್ಷಣ ಬಂದು ಏನ್ ಮಾಡಿದ ಹನುಮಂತ, ರಾಮನನ್ನ ತನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ರಾಕ್ಷಸನ ಹತ್ರ ಹಾರಿದ. ಅಂದ್ರೆ ಇದರಿಂದ ಗೊತ್ತಾಗುತ್ತೆ ನಮ್ಮ ವಾಯು ಪರಮಾತ್ಮ ಏನು, ವಾಯುವಾಹನ ಹೊರತು, ಅದಕ್ಕೆ ಹೇಳ್ತಾರೆ ಸುಪರ್ಣೋ ವಾಯುವಾಹನ ವರದೋ ವಾಯು, ಎರಡೆರಡು ಸಲ ಬಂದಿದೆ ನೋಡಿ, ಸುಪರ್ಣೋ ವಾಯುವಾಹನ ಆಮೇಲೆ ವರದೋ ವಾಯುವಾಹನ, ವಿಷ್ಣು ಸಹಸ್ರ ಎರಡು ಕಡೆ ಬರ್ತದೆ. ಅಂದರೆ ವಾಯುವಾಹನ ಅಂತ ಎರಡೆರಡು ಸಲ ಬಂತೆ ಹೊರತು ಗರುಡ ವಾಹನ ಅಂತ ಒಂದ್ಸಲನು ಬರಲಿಲ್ಲ. ಆದ್ದರಿಂದ ನಮ್ಮ ಪರಮಾತ್ಮನಿಗೆ ವಾಯುದೇವರೇ ಸರ್ವಶ್ರೇಷ್ಠ ಅನ್ನೋದು ಕೂಡ ಇದರಿಂದ ಗೊತ್ತಾಗುತ್ತೆ. ಮುಂದೆ ಅದ್ಭುತವಾದ ಪರಾಕ್ರಮ ರಾಮಂದು, ಪ್ರಹಸ್ಯ ರಾಮೋಸ್ಯ ಹಯನಿಹತ್ಯ ಸೂತಂಚ ಕೃತ್ವಾ ತಿಲಶೋರಥಂ ಧ್ವಜಂ ಧನುಂಚಿ ಖಡ್ಗಂ ಚ ಕಲಾಯುಧಾನಿ ಛತ್ರಂ ಚ ಸಂಚಿದ್ಯ ಚ ಕರ್ತಮೌಲಿಂ. ರಾಮ ಏನ್ ಮಾಡಿದ, ನಗುತಾನೆ, ಏನೂ ಶ್ರಮ ಪಡ್ಲಿಲ್ಲ, ಏನೂ ಶ್ರಮ ಪಡದೆ ಏನು ಮಾಡದೆ ಏನ್ ಮಾಡಿಬಿಟ್ರು ಅಂದ್ರೆ ಅವನ ಕುದುರೆಗಳನ್ನು ಕೊಂದ. ಮೊದಲು ರಾಮ ಯಾರ್ದು, ರಾವಣನ ಕುದುರೆಗಳನ್ನು ಕೊಂದ, ಸಾರಥಿಯನ್ನು ಮುಗಿಸಿಬಿಟ್ಟ, ರಥ ಧ್ವಜಗಳನ್ನು ತುಂಡು ಮಾಡಿಬಿಟ್ಟ, ಧನಸ್ಸುಗಳನ್ನು ಒಡೆದು ಹಾಕ್ಬಿಟ್ಟ, ಖಡ್ಗಗಳು ಎಲ್ಲ ಆಯುಧಗಳನ್ನು ಕತ್ತರಿಸಿ ಆ ರಥದ ಮೇಲೆ ಇದಿರುತ್ತೆ ನೋಡಿ ಏನು ಛತ್ರ, ಅದನ್ನು ಕೂಡ ಕತ್ತರಿಸಿ ಬಿಟ್ಟ, ಅವನ ಕಿರೀಟಗಳನ್ನ ಕತ್ತರಿಸಿ ಎಲ್ಲ ಚೆಲ್ಲಿಬಿಟ್ಟ, ಎಲ್ಲಾ ಕಡೆ ಹರಡಿಬಿಟ್ಟ. ಆದ್ದರಿಂದ ಹೀಗಾಯಿತು. ಅದನ್ನೇ ಮತ್ತೆ ರಾಮ ಇದರಲ್ಲಿ ರಾಮಾಯಣದಲ್ಲೂ ಹೇಳ್ತಾರೆ, ಅದನ್ನೇ ಇನ್ನೂ ಹೆಚ್ಚಿನ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಏನದು ಅಂದ್ರೆ, ಈ ಕರ್ತವ್ಯ ಮೂಢಂ ತಮುಮೇಕ್ಷ ರಾಮ ಪುನರ್ಜಗಾಮ ಆಸು ಗೃಹ. ಈ ದಿಕ್ಕೆಟ್ಟು ನಿಂತಿರ್ತಕ್ಕಂತ ಅವನ್ ಏನಾಗೋಯ್ತು, ರಥ ಇಲ್ಲ, ಧ್ವಜ ಇಲ್ಲ, ಏನು ಇಲ್ಲ. ಆದ್ರೆ ಯಾವಾಗ ಹೀಗಾಯ್ತೋ ಆವಾಗ ಅಂತ ಏನು ಅಸಹಾಯಕ ಸ್ಥಿತಿಯಲ್ಲಿ ನಿಂತು ಬಿಟ್ಟಿದ್ದ, ಅವನಿಗೂ ಶಾಖ ಆಗ್ಬೇಕು ಆ ರೀತಿಯಾಗಿ ನಿಂತಿದ್ದ. ನಿಂತಿರತಕ್ಕಂತಹ ಅವನನ್ನ ರಾಮ ಮಾತನಾಡ್ತಾನೆ, ಇನ್ ಯಾಕೆ ನಿಂತಿದ್ದಿ, ನಡಿ ವಾಪಸ್, ಬೇಗನೆ ಮನೆ ಸೇರ್ಕೋ,
ಸಮಸ್ತ ಬಯಕೆಗಳನ್ನ ತೀರಿಸ್ಕೋ, ಬಂಧುಗಳನ್ನ ತೃಪ್ತಿಪಡಿಸು, ಮತ್ತೆ ಸಾಯಬೇಕು ಅಂತಂದ್ರೆ ವಾಪಸ್ ಬಾ, ಮತ್ತೆ ಕೊಲ್ತೀನಿ, ಸುಮ್ಮನೆ ಯಾಕೆ ಸಾಯ್ತೀಯ ಹೋಗು ಅಂತ ಕೈಗೆ ಸಿಕ್ಕಿರತಕ್ಕಂತ ಶತ್ರುವಿಗೆ ಹೀಗೆ ಮರುಚಿಂತನೆಯ ಅವಕಾಶ ನೀಡುವ ಔದಾರ್ಯ ನಮ್ಮ ಶ್ರೀರಾಮನದ್ದು. ಅದು ಅನುಪಮ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಔದಾರ್ಯಕ್ಕೆ. ಅವನು ನಿಜವಾಗಿ ಅಂದ್ರೆ ಇನ್ನೊಬ್ಬನನ್ನ ಈ ರೀತಿಯ ಕಳಿಸಿದವನು ನಿಜವಾಗಿ ಹೆಂಡತಿಯನ್ನು ಕಳ್ಕೊಂಡು ದುಃಖಪಟ್ಟಿನ ಪಟ್ಟಾನೇನು ಇಲ್ಲ. ಆದ್ದರಿಂದ ಇದು ಒಳ್ಳೆ ಸಾಕ್ಷಿ, ಹೆಂಡತಿಯ ಕಳ್ಳನಿಗೆ ಯಾವ ಪುರುಷ ತಾನೇ ಹೀಗೆ ಮರಳಲಿಕ್ಕೆ ಅವಕಾಶ ನೀಡುತ್ತಾನೆ ಹೇಳಿ. ಆದ್ದರಿಂದ ಇದು ತಪ್ಪು, ಇದು ಸರಿಯಲ್ಲ ಅನ್ನುವಂತಹದ್ದು ಇದರಿಂದ ಗೊತ್ತಾಗುತ್ತೆ. ಮುಂದೆ ಅವನು ನೋಡ್ತಾನೆ, ಮನೆಗೆ ಹೋಗ್ತಾನೆ, ಪಾಪ ಒಬ್ಬನೇ ಹೋಗ್ತಾನೆ, ನಡ್ಕೊಂಡು ಹೋಗ್ತಾನೆ, ಭಾರಿ ಅವಮಾನ, ಅವಮಾನದಿಂದ ಹೋದ. ಹೋಗಿ ಏನ್ ಮಾಡಿದ, ತಲೆ ತಗ್ಗಿಸಿಕೊಂಡು ಮನೆಗೆ ಹೋದ. ತನ್ನ ಉಳಿದವರು ಮಂತ್ರಿಗಳಿದ್ರಲ್ಲ, ಅವ್ರನ್ನೆಲ್ಲ ಕೂಡ್ಕೊಂಡು ಏನಪ್ಪ ಮಾಡೋದೀಗ, ಹಿಂಗಾಗ ಹೋಯ್ತಲ್ಲ ಅಂತ ಹೇಳಿ ತನ್ನ ಎಲ್ಲ ಕಷ್ಟ. ಆವಾಗ ಮಂತ್ರಿಗಳು ಒಂದು ಸಜೆಷನ್ ಕೊಟ್ರು, ಏನಂದ ನೋಡ್ರಿ, ಕುಂಭಕರ್ಣನ್ನ ಎಬ್ಬಿಸ್ರಿ, ಇದೊಂದೇ ದಾರಿ ಇರೋ, ಆದ್ದರಿಂದ ನೀವು ಕುಂಭಕರ್ಣನ್ನ ಎಬ್ಬಿಸಿದ್ರೆ ಚೆನ್ನಾಗಿರುತ್ತೆ. ಇತಿ ರೀತೋ ವಾಗ್ವದನೋ ಯಯೋ ಗೃಹಂ ವಿಚಾರ್ಯ ಕಾರ್ಯಂ ಸಹ ಮಂತ್ರಿ ವಿಸ್ತಕೈಃ ಹತಾವಶೇಷೈಃ ರಥ ಕುಂಭಕರ್ಣ ಪ್ರಬೋಧ ನಾಯಾಶು ಮತಿಂಚಕಾರ. ಕುಂಭಕರ್ಣನನ್ನು ಎಬ್ಬಿಸಬೇಕು ಅಂತ ಹೊರಟರು. ಆವಾಗ ಕುಂಭಕರ್ಣ ಎಬ್ಬಿಸಲಿಕ್ಕೆ ಅಂತ ಹೊರಟಾಗ ಅಂದ್ರೆ ಇಂತಹ ಹತಾಶ ಸ್ಥಿತಿ ಬಂದಾಗ, ರಾಮನನ್ನು ಎದುರು ಹಾಕಿಕೊಂಡು ಸಕಲವನ್ನೂ ಕಳೆದುಕೊಂಡ ಹತಾಶ ಸ್ಥಿತಿಯಲ್ಲಿ ಬೇರೆ ಏನು ದಾರಿ, ಬೇರೆ ಏನು ದಾರಿ ಕಾಣಲ್ಲ, ಕುಂಭಕರ್ಣ ಎಬ್ಬಿಸೋದೇ ಅಂತರ್ಥ. ನೋಡಿ ಇದು ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ, ಅದ್ಭುತವಾದ ವಿಚಾರ ಅಲ್ವಾ? ಯಾಕೆ ಅಂದ್ರೆ ರಾವಣನಂತಹ ವ್ಯಕ್ತಿಗಳು ಏನನ್ನ ಯೋಚನೆ ಮಾಡ್ತಾರೆ, ಕುಂಭಕರ್ಣೆ ಇಂತ ಹತಾಶ ಸ್ಥಿತಿ ಬಂದಾಗ ಕುಂಭಕರ್ಣ ಯೋಚನೆ ಮಾಡ್ತಾರೆ. ಕುಂಭಕರ್ಣೆ ಅಂತಂದ್ರೆ ಏನ್ ಅರ್ಥ ಇಲ್ಲಿ ಅಂದ್ರೆ, ಕುಂಭಕರ್ಣನ ಸಂಕೇತವಾದದ್ ಯಾವುದು, ನಿದ್ರೆ ತಿನ್ನೋದು ಅಷ್ಟೇ, ಕುಡಿಯೋದು ನಿದ್ರೆ, ಅಂದರೆ ಮಾದಕ ದ್ರವ್ಯ ಸೇವನೆ, ಅದರಿಂದ ಮೂರ್ಛಾವಸ್ಥೆ, ಏನು ಹತಾಶ ಸ್ಥಿತಿಯಲ್ಲಿ ಬಂದಾಗ. ಇವತ್ತೇನ್ ಲೋಕದಲ್ಲಿ ನಾವು ಕಾಣ್ತೇವೆ, ಇದು ರಾವಣ ಹೇಳಿಕೊಟ್ಟ ಮಾರ್ಗ. ಏನು ತಲೆಬಿಸಿ ಆಯಿತು ಬಾಟ್ಲಿ ಹಿಡಿಯೋದು, ತಲೆಬಿಸಿ ಆಯಿತು ಸೇದೋದು, ಇದು ಯಾರು, ರಾವಣ ಹೇಳುವಂತದ್ದು ಇದು ವಿದ್ಯೆ. ಇದ್ರ ಯಾರ ಸಂಕೇತ, ಕುಂಭಕರ್ಣ ಸಂಕೇತ. ಆದ್ದರಿಂದ ಇಂತಹ ಸ್ಥಿತಿಯವರು ಮೇಲೆ ಬರೋದು ಕಷ್ಟ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾರೆ. ಹತಾವಶೇಷೈಹಿ ಅಥ ಕುಂಭಕರ್ಣ ಪ್ರಬೋಧನ ಯಾಶು ಮತಿ ಉಂಚಕಾರ. ಕೊನೆಗೆ ಏನ್ ಮಾಡಿದ್ರು, ಏನೇನೋ ಮಾಡಿ ಎಬ್ಬಿಸಿದ್ರು, ಹೇಗೇಗೋ ಎಬ್ಬಿಸಿದ್ರು. ಅದನ್ನ ವಾಲ್ಮೀಕಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ, ಏನು ಅಂದ್ರೆ, ಕುಂಭಕರ್ಣಸ್ಯ ವಜ್ರಕಾಯತ್ವಾತ್ ಶೈಲ ಶೃಂಗಾದಿ ಘಾತೋಪ್ಯಂತೆ ತಾವತ್ ಪ್ರಬೋಧಮೇವ ಕರೋತಿ ನತು ಶರೀರ ವಿದಾರಣಂ. ಪರ್ವತಗಳನ್ನ ತಳ್ಳಿದ್ರಂತೆ ಮೇಲಿಂದ ಇವನ್ ಮೇಲೆ, ಪರ್ವತಗಳನ್ನ ತಳ್ಳಿದ್ರೆ ಶೈಲ ಶೃಂಗಾದಿ ಘಾತೋಪಿ, ಆದ್ರೂ ಅವನಿಗೇನಾಗ್ಲಿಲ್ಲ ಅಂತೆ, ಅದೊಂಚೂರು ಇರುವೆ ಹೊಡೆದಾಡಿದಂಗೆ ಆಯ್ತು. ಪ್ರಬೋಧ ದೇವೀತ ಕರೋತು ನ ಶರೀರ ವಿದಾರಣ, ಶರೀರಕ್ಕೆ ಹೊಡೆದೋಗಿಲ್ಲ, ಅದು ಏನಾಗೇ ಇಲ್ಲ, ಒಂಚೂರು ಇರುವೆ ಹೊಡೆದಂಗೆ ಹಿಂಗಾಯ್ತದೆ. ಈದೃಶ ದೈತ್ಯ ಶರೀರಂ ವಿದಾಯತ ರಾಮಸ್ಯ, ಅಂದ್ರೆ ಇಷ್ಟು ಕಪಿ ಸೇನೆಗಳು ಸೇರಿ, ರಾಕ್ಷಸರು ಸೇರಿ, ಪರ್ವತಗಳನ್ನೆಲ್ಲ ಕೋಟಿ ಕೋಟಿ ಪರ್ವತವನ್ನು ಮೇಲೆ ಹಾಕಿದ್ರು, ಎದೆಗೊಂಚೂರು ಆಗ್ಲಿಲ್ಲ, ಬರೀ ಹೀಗೆ ನಿಂತು ಬಿಡ್ತಲ್ಲ, ಅಲ್ಲಾಡ್ತಾ ಇದೆಯಲ್ಲ ಅಂತಂದ್ರೆ, ಅದಕ್ಕೆ ಹೇಳ್ತಾರೆ ಅಂತವರನ್ನ ರಾಮ ಒಂದೇ ಬಾಣದಿಂದ ಹೊಡೆದು ಹಾಕಿದ ಅಂದ್ರೆ ರಾಮನ ಪರಾಕ್ರಮ ಎಂತದ್ದು ಅಂತ ಇದನ್ನ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ದರಿಂದ ಗಿರಿ ಶಿಖರಗಳು, ಖಡ್ಗಳು, ಕೊಡಗಲಿಗಳು, ಏನ್ ಜಗತ್ತಿನಲ್ಲಿ ಆಯುಧಿದೆ ಅಷ್ಟು ಆಯುಧಗಳಿಂದ ಸಾವಿರಾರು ರಾಕ್ಷಸರು ಒಟ್ಟಾಗಿ ಬಂದು ಮಲಗಿರತಕ್ಕಂತ ಕುಂಭಕರ್ಣನ ಹತ್ರ ಬಂದು ಇದು ಮಾಡಿದ್ರು. ಎಲ್ಲಿ ತನಕ ಅಂದ್ರೆ, ಅವ್ರ ಉಸಿರು ಇದೆಯಲ್ಲ ಒಳಗಡೆ ಎಳ್ಕೊಡೋದು ಹೊರಗ್ ಬಿಡೋದು, ಅದ್ರ ಮುಂದೆ ಹೋಗ್ಬಿಟ್ರೆ ಅಲ್ಲಿ ನಿಂತ್ಕೊಳ್ಳೋದೇ ಕಟ್ಟಾಗೋಯ್ತು. ಆ ಉಸಿರಿನ ವೇಗಕ್ಕೆ ಎಷ್ಟು ಕಟ್ಟಾಯಿತು ಅಂದ್ರೆ, ಅವನು ಸೀದಾ ಒಳಗಡೆ ಹೋಗ್ಬೇಕಂತೆ, ಮತ್ತೆ ತಿರುಗಿ ಉಸಿರು ಬಿಟ್ಟಾಗ ಎಲ್ಲ ಕಿತ್ತಿ ಎಲ್ಲೋ 10 ಕಿಲೋಮೀಟರ್ 100 ಕಿಲೋಮೀಟರ್ ದೂರ ಹೋಗ್ಬಿಡ್ಬೇಕು, ಮತ್ತೆ ಅಲ್ಲಿಂದ ಬಚಾವ್ ಆಗ್ಬೇಕು, ಈ ಪರಿಸ್ಥಿತಿ ಆಗೋಯ್ತು. ಅವನು ಮುಂದೆ ಹೋಗೋದೇ ಒಂದು ಕಷ್ಟ ಅಂತ ಅನಿಸಿಬಿಡುತ್ತು. ಅಂತೂ ಕಷ್ಟಪಟ್ಟು ಕೊನೆಗೆ
ಅವನನ್ನ ಎಬ್ಬಿಸಿದರು. ಬಹಳ ಅದ್ಭುತವಾದ ಮಾತು ಇಲ್ಲಿ. ಕುಂಭಕರ್ಣ ಬ್ರಹ್ಮದೇವರಿಂದ ದೀರ್ಘ ನಿದ್ರೆಯ ವರವನ್ನ ಪಡ್ಕೊಂಡಿದ್ದ. ಅಂದರೆ ದೀರ್ಘ ನಿದ್ರೆ ಅಂದ್ರೆ ಅಜ್ಞಾನ, ನಿತ್ಯಾಜ್ಞಾನಗಳ ಸಂಕೇತ. ತಿಳಿಗೇಡಿಗಳ ಬಳಕೆ ಬಳಿಗೆ ತೆರಳೋದು ಅಂದ್ರೆ ಎಚ್ಚರಿಸೋದು ಅಂದ್ರೆ ಎಷ್ಟು ಶ್ರಮದ ಕೆಲಸ. ಕುಂಭಕರ್ಣ ಎಬ್ಬಿಸಲಿಕ್ಕೆ 10,000 ರಾಕ್ಷಸರಿಗೆ ಅಷ್ಟು ಶ್ರಮವಾಯಿತು. ಅಂಥವನ ಲೀಲೆಯಿಂದ ಸಂಹಾರ ಮಾಡಿರ್ತಕ್ಕಂಥ ರಾಮನ ಸಾಹಸ ಎಷ್ಟು ಅಪಾರ ಅನ್ನೋದನ್ನು ಕೂಡ ಈ ಶ್ಲೋಕದಿಂದ ನೀವು ತಿಳ್ಕೊಳ್ಬಹುದು. ಆಮೇಲೆ ಮುಂದೆ ಹೇಳ್ತಾರೆ, ಶೈಲೋಪಮಾನಸ್ಯ ತುಮಾಂಸರಾಶಿನ್ ವಿಧಾಯ ಭಕ್ಷೋಣಿತ ಪ್ರದಾನ ಸಭಾತಲಾಯ. ಅವನಿಗೆ ತಿನ್ನಬೇಕು ಅಂತ ಹೇಳಿ ಬೆಟ್ಟದಂತ ಮಾಂಸ ರಾಶಿಗಳನ್ನ ಕೊಳಗಳನ್ನ ಸಿದ್ಧಪಡಿದ್ರಂತೆ. ಅವುಗಳಿಂದ ಹೊಟ್ಟೆ ತುಂಬ ಅಸಡ್ಡೆ ಮಾಡಿದ, ಅವಮಾನ ಮಾಡಿದ. ಅದೇ ಮತ್ತೆ ಅಜ್ಞಾನದ ಮತ್ತೆ ಅಜ್ಞಾನವನ್ನು ಕಂಡ್ರೆ ಅವನಿಗೆ ಪರಮೋತ್ಸಾಹ ಆಯ್ತು ನೋಡಿ. ಬಂದ ಕುಂಭಕರ್ಣವನ್ನ ಅದಕ್ಕೆ ಅವನಿಗೆ ಮಲಗುವ ನಿದ್ದೆ ಬ್ರಹ್ಮದೇವರು ಯಾಕೆ ಕೊಟ್ರು ಅಂದ್ರೆ ಬದುಕಿದ್ರೆ ಇನ್ ಎಷ್ಟೋ ಸಜ್ಜನರಿಗೆ ತೊಂದರೆ ಆಗ್ತಿತ್ತು, ಅದ್ರ ಬದಲಿಗೆ ನಿದ್ದೆ ಮಾಡ್ಕೊಂಡೆ ಸಾಯಿಲಿ ಅಂತ ಬಿಟ್ಟದ್ದು ಅಂತ ಹೇಳ್ತಾರೆ. ಮುಂದೆ ಉವಾಚ ಚೈನಂ ರಜನೀಚರೇಂದ್ರ ಪರಾಜಿತೋಸ್ತಿ ಜೀವತಿ ತ್ವಯಿ ರಣೇ ರಣೇಯೈವ ರಾಮ ನಾಮ ಕುರುಷ್ವ ಮೇ ಪ್ರೀತಿಮಯಂ ನಿಹತ್ಯ. ಅವನಿಗೆ ರಾವಣ ಹೇಳ್ತಾನಂತೆ, ಆದ್ದರಿಂದ ನೀನು ಅವನನ್ನು ಕೊಂದು ನನಗೆ ಸಂತೋಷವನ್ನು ನೀಡು ಅಂತ ರಾವಣ ಕುಂಭಕರ್ಣನಿಗೆ ಹೇಳ್ತಾನೆ. ಏನು ರಾಮ ಎಂಬ ಹೆಸರಿನ ಒಬ್ಬ ಸಣ್ಣ ಮಾನವ, ಅವನಿಂದ ನನಗೆ ಯುದ್ಧದಲ್ಲಿ ಸೋಲಾಗಿದೆ, ನೀನೀಗ ಆ ಸೋಲಿಗೆ ಪ್ರತಿ ಸೇಡನ್ನ ತೀರಿಸ್ಕೋ, ಅವನ್ನ ಕೊಂದು ನಿನ್ನ ಅಣ್ಣನ ಸಂತೋಷ ಪಡಿಸು ಅಂತಂದ. ಇತೀರಿತ ಕಾರಣ ಮತ್ತ ಶೇಷಂ ಶ್ರುತ್ವ ಜಗರ್ಹಾಗ್ರಜ ಮೇವ ವೀರ ಅಮೋಘ ವೀರ್ಯೇಣ ಹಿ ರಾಘವೇಣ ತ್ವಯಾ ವಿರೋಧಶ್ಚರಿತೋ ಬತಾದ್ಯ. ನೋಡಿ, ಅಂತಹ ಇದರಲ್ಲಿಯೂ ಕೂಡ ಆ ಕುಂಭಕರ್ಣ ಏನ್ ಹೇಳ್ತಾನೆ ಗೊತ್ತಾ, ಅದ್ಭುತವಾದ ಮಾತನ್ನ ಹೇಳ್ತಾನೆ. ಏನು, ವೀರನಾಗಿರ್ತಕ್ಕಂತ ಕುಂಭಕರ್ಣ ಎಲ್ಲ ಕಾರಣವನ್ನ ತಿಳ್ಕೊಂಡು ವಿಷಯ ತಿಳ್ಕೊಂಡು ಅಣ್ಣನಿಗೆ ಹೇಳ್ತಾನೆ, ಏ ಅಣ್ಣ ಆ ಅಮೋಘ ವೀರ್ಯೇಣ ಹಿ ರಾಘವೇಣ, ಅಮೋಘ ವೀರ್ಯನಾಗಿರ್ತಕ್ಕಂತ ರಾಮನ ಜೊತೆಗೆ ನೀನ್ ಯಾಕಪ್ಪ ವೀರ ಕಟ್ಕೊಂಡಿ ಅಂತಹ ಮಾತು ನೋಡಿ. ರಾವಣನ ಕುಂಭಕರ್ಣನ ಬಾಯಿಂದ ಈ ರೀತಿಯಾದ ಮಾತು. ಪ್ರಶಸ್ಯತೇನೋ ಬಲಿಬಿರ್ ವಿರೋಧ ಕಥಂಚಿದೇಶೋತಿ ಬಲೋ ಮತೋ ಮಮ ಇತೀರಿತೋ ರಾವಣ ಆಹ ದುನ್ನಯೋಪ್ಯಹಂತಯಾವ್ಯೋ ಹಿ ಕಿಮನ್ಯತಾ ತ್ವಯಾ. ಬಲಿಷ್ಠರ ಜೊತೆಗೆ ವೈರ ಕಟ್ಕೊಳ್ಳೋದು ಯಾವ ರೀತಿಯಿಂದ ಶ್ರೇಯಸ್ಸಲ್ಲಣ್ಣ. ಅವನ್ ಏನನ್ ತಿಳ್ಕೊಂಡಿದ್ದ, ರಾಮನನ್ನ ಸಾಮಾನ್ಯ ಅಂತ ತಿಳ್ಕೊಂಡಿದ್ಯಾ? ಆ ರಾಮನಂತೂ ತುಂಬಾ ಬಲಿಷ್ಠ, ಇದು ನನ್ನ ಬುದ್ಧಿ ಹೇಳ್ತದೆ. ಮುಂದೆ ನೀನೇನ್ ಹೇಳ್ತಿ ಹಾಗೆ ಮಾಡ್ತೀನಿ, ಏನೋ ಹೇಳ್ಬೇಕು ಅಂತ ಹೇಳಿದೆ, ಮತ್ತೆ ನಿನ್ನ ಇಷ್ಟ ಅಂದ. ಹೀಗೆ ನಡೆಯುವಾಗ ರಾವಣ ಹೇಳಿದ, ನನ್ನದು ತಪ್ಪೇ ಇರ್ಬೋದಪ್ಪ, ಅವನದು ಸರಿನೇ ಇರ್ಬೋದಪ್ಪ, ಆದ್ರೂ ನನ್ನನ್ನು ರಕ್ಷಿಸ್ಬೇಕು ತಮ್ಮನಾದ್ರಿಂದ, ಇಲ್ಲದ್ರೆ ನಿನ್ನಂತವನು ತಮ್ಮನಾಗಿ ಇಷ್ಟು ದಿವಸ ಹಾಕಿದ್ದಕ್ಕೆ ಏನ್ ಲಾಭ ಅಂದ. ಓ ಚರಂತಿ ರಾಜಾನ ಉದಕ್ರಮಂ ಕ್ವಚಿತ್ ತಯೋಪಮಾನ್ ಬಂದು ಜನಲ್ಪನಾಧಿಕಾನ್ ಸಮೀಕ್ಷ ಹಿತ್ತಂ ಗದಿತೋಗ್ರಜೇನ ಸ ಕುಂಭಕರ್ಣ ಪ್ರಯೌರಣಾಯ. ಬಲವಂತರಾಗಿರತಕ್ಕಂತ ನಿನ್ನಂತ ಬಂಧು ಜನರ ಮೇಲೆ ಭರವಸೆ ಇರಿಸಿ ನಮ್ಮಂತ ರಾಜರು ಒಮ್ಮೊಮ್ಮೆ ತಪ್ಪಿಸದು ಉಂಟು,
ಅಣ್ಣ ಈಗ ನಡೆಯಲು ಕುಂಭಕರ್ಣ ಸರಿ ಆಯ್ತು ನಿನ್ನ ಹಣೆ ಬಾರ ಅಂತ ಯುದ್ಧಕ್ಕೆ ಹೊರಟೇ ಬಿಟ್ಟ. ಆಮೇಲೆ ಪ್ರಾಕಾರ ಮಾಲಂಗ್ಯ ಸಪಂಚ ಯೋಜನಂ ಯದಾಜಯೋ ಶೂಲ ವರಾಯುಧೋ ರಣಾರಣಂ ಕಪಿ ಪ್ರವೀರ ಅಖಿಲ ಪ್ರದ್ರುವುರ್ಬ್ರೂಯಾದ ಅತ್ಯೇವಚ ಸೇತು ಮಾಸು. ಅವಾಗ ಅವನ ಕೈಯಲ್ಲೊಂದು ಆಯುಧ ಇತ್ತು ಬ್ರಹ್ಮದೇವರು ಕೊಟ್ಟದ್ದು ಶೂಲಾಯುಧ ಅಂತ. ಐದು ಯೋಜನ ಎತ್ತರ ಕೋಟೆಯನ್ನ ಹಾರಿ ಯುದ್ಧಕ್ಕೆ ಬರ್ತಾನೆ. ಅದೆಲ್ಲ ಪರ್ವತಗಳು ಕೋಟೆಗಳೆಲ್ಲ ಅವನಿಗೆ ಆಟಿಕೆ ವಸ್ತು ಇದ್ದಾಗೆ. ಅದ್ರ ಮೇಲೆ ಕಾಲಿಟ್ರೆ ಅವೇ ಪುಡಿ ಪುಡಿ ಆಗೋದು. ಪರ್ವತದ ಮೇಲೆ ಹಿಂಗ್ ಕಾಲಿಟ್ರೆ ಪರ್ವತವೇ ಪುಡಿ ಆಗ್ತಾ ಇದೆಯಂತೆ. ಅವನನ್ನು ಕಾಣುತ್ತಾ ಭಯಪಟ್ಟ ಕಪಿವೀರರೆಲ್ಲ ಸಮುದ್ರ ಸೇತುವೆಯನ್ನು ದಾಟಿ ಓಡಿಬಿಟ್ರಂತೆ. ಏನ್ ಸೇತುವೆ ಕಟ್ಕೊಂಡ್ ಬಂದಿದ್ರು, ಆ ಸೇತುವೆಯನ್ನು ದಾಟಿ ಓಡಿ ಹೋಗಿದ್ದಾರೆ ಕುಂಭಕರ್ಣನ್ ನೋಡಿ. ಅಂದ್ರೆ ಐದು ಯೋಜನ ಎತ್ತರದ ಕೋಟೆ ಗೋಡೆಯನ್ನ ಹೊಸ್ತಲಿನಂತೆ ದಾಟ್ತಾನೆ. ಅಂದ್ರೆ ಐದು ಯೋಜನ ಎತ್ತರದ ಕೋಟೆಯನ್ನ ಹೊಸ್ತಲು ದಾಟಿದಾಗೆ ಅಂತಹ ಆಕೃತಿ ಕುಂಭಕರ್ಣ ಅನ್ನೋದು. ಆದ್ದರಿಂದ ಕಪಿವೀರರ ಅವನ ಜೊತೆಗೆ ಹೋರಾಡೋದಿರ್ಲಿ ನೋಡ್ಲಿಕ್ಕೂ ಕೂಡ ಅಂಜಿಬಿಟ್ರಂತೆ. ಇದೆಂತ ಭಯಂಕರಪ್ಪ ಅಂತ. ಆದ್ದರಿಂದ ಸಮಯೋ ಐದು ಅಂದ್ರೆ ಆದ್ದರಿಂದ ಏನ್ ಮಾಡಿದ ಕಪಿಗಳನ್ನ ಶತ ಬಲಿ ಪನ ಸಾಖ್ಯವು ತತ್ರ ವಂಶಷ್ಟಭೂತವು ಭವನ ಗಣವರಾಂಶವು ಶ್ವೇತ ಸಂಪಾತಿ ನೌಚ ನಿರ್ವೃತಿ ತನು ಮಥೋಗ್ರಂ ದುರ್ಮಕಂ ಕೇಸರೀತಿ ಪ್ರವರ ಮತ ಮರುತ್ಸು ಪ್ರಾಶ್ಯದೇ ತಾನ್ಮುಖೇ ಸಹ. ಶತಬಲಿ ಫಲಸ ಎಂಬ ಇಬ್ಬರು ಕಪಿಗಳು ವಸುಗಳ ಅವತಾರರು. ಶ್ವೇತ ಸಂಪಾತಿ ಎಂಬತಕ್ಕಂಥ ಮರುದ್ಗಣಕ್ಕೆ ಸೇರಿರತಕ್ಕಂಥವರು. ದುರ್ಮುಖ ನಿರ್ವೃತಿ ಅವತಾರ, ಕೇಸರಿ ಮರುದ್ಗಳಲ್ಲಿ ಹಿರಿಯ. ಅವರನ್ನೆಲ್ಲ ಕುಂಭಕರ್ಣ ಬಾಯಿಯೊಳಗೆ ಹಾಕೊಂಡು ನುಂಗಿಬಿಟ್ಟ. ಬಾಯಿಯೊಳಗೆ ಹಾಕೊಂಡು ನುಂಗಿಬಿಟ್ಟ. ಆದ್ದರಿಂದ ಮತ್ತೆ ಈ ಸಂಪಾತಿ ವಾನರ ಯಾರು ಸಂಪಾತಿ ಅಂತ ಬಂತಲ್ಲ ಅಂದ್ರೆ, ಆ ಸಂಪಾತಿ ಅಂದ್ಕೊಳ್ ನಾವೇನು ಆ ರೆಕ್ಕೆ ಕಡ್ದಿದ್ರಲ್ಲ ಆ ಜಟಾಯುನಣ್ಣ ಅವನಲ್ಲ. ಇಲ್ಲಿ ಇವನೊಬ್ಬನು ಕೇಸರಿ. ಯಾರು ಕೇಸರಿ ಎಂಬ ಅಲ್ಲ, ಅವನೊಂದ್ ಪಕ್ಷಿ ಅಷ್ಟೇ. ಅಂದ್ರೆ ವಾನರ ಕಪಿಯಲ್ಲಿ ಒಬ್ಬ ಸಂಪಾತಿ ಅಂತನ್ವನು. ಮತ್ತೆ ಕೇಸರಿ ಅಂದ್ರಲ್ಲ ಅವನು ಹನುಮಂತನ ತಂದೆ, ಅವನು ಕೂಡ ಇವನ್ ಬಾಯಿ ಒಳಗೆ ಹೊಟ್ಟೋಗ್ಬಿಟ್ಟ. ಹೀಗೆ ಅನೇಕರನ್ನ ತನ್ನ ಹೊಟ್ಟೆ ಒಳಗೆ ಹಾಕಿಕೊಳ್ಳತಕ್ಕಂತ ವ್ಯಕ್ತಿ ಇವನು ಅಂತ ಇದನ್ನ ಹೇಳ್ತಾರೆ. ಮುಂದೆ ಏನ್ ಮಾಡ್ತಾರೆ ಅಂದ್ರೆ, ಕುಂಭಕರ್ಣನ ಸಂಹಾರ ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟಪಡ್ತಾರೆ. ಅದು ಹೇಗೆ ಎಂಬತಕ್ಕಂಥದ್ದನ್ನ ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ. ಇವತ್ತು ಸತ್ಯಪ್ರಮೋದ ತೀರ್ಥರ ಆರಾಧನೆ, ಮಹಾನುಭಾವರ ಆರಾಧನೆ. ಸತ್ಯಪ್ರಮೋದ ತೀರ್ಥರು ಅಂತಂದ್ರೆ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಅದಕ್ಕೆ ಸತ್ಯಾಭಿಜ್ಞ ಕರಾಬ್ಜೋತ್ತಾನ್, ಸತ್ಯಾಭಿಜ್ಞರ ಕರದಿಂದ ಉತ್ಪನ್ನರಾದವರು. ಆಮೇಲೆ ಪಂಚಾಶತ್ ವರ್ಷ ಪೂಜಕಾನ್, 50 ವರ್ಷ ರಾಮದೇವರ ಪೂಜೆ ಮಾಡಿದ್ದಾರೆ. ಏನ್ರಿ ನಾನು ಕೂಡ 50 ವರ್ಷ ಬದುಕಿರುವಾಗ 60-70 ವರ್ಷ ದಿನ ದೇವ್ರ ಪೂಜೆ ಮಾಡ್ತಿದ್ದೀರಿ, ಅದನ್ನು ಒಂದು ಹೋಲಿಕೆ ಮಾಡೋದಾ, ಅದೇನು ದೊಡ್ಡ ಹೆಗ್ಗಳಿಕೆಯಾ ಅಂತ ಕೇಳಿದ್ರೆ ಹಾಗಲ್ಲ. ಮಾಮೂಲು ಪೂಜೆ ಮಾಡ್ಬಹುದು. ಎಷ್ಟೋ ದಿವಸ ಪೂಜೆ ಬಿಟ್ಟಿರ್ತೀವಿ, ಒಂದ್ಸಲ ಆಸಕ್ತಿಯಿಂದ ಮಾಡಿರ್ತೀವಿ, ಏನೋ ಮಾಡ್ಬೇಕಲ್ಲ ಅಂತ ಮಾಡ್ತೀವಿ. ಇದು ಹಾಗಲ್ಲ. ಪಂಚಾಶತ್ ವರ್ಷ ಪೂಜಕಾನ್ ಅಂತಂದ್ರೆ ರಾಮದೇವರ ಪೂಜೆ ಮಾಡ್ಲಿಕ್ಕೆ ಕೆಲವು ಅರ್ಹತೆಗಳಿವೆ. ಏನು ಅಂದ್ರೆ ಸುಧಾಪಾಠ ಮಿನಿಮಮ್ 5 ತಾಸು ದಿನ ಕೇಳಿರ್ಬೇಕು, ಹಾಗಿದ್ರೆ ರಾಮದೇವರನ್ನ ಪೂಜೆ ಮಾಡುವ ಅಧಿಕಾರ ಅಂತ. ಆಮೇಲೆ ಪರಮತ ಖಂಡನ ಮಾಡಬೇಕು, ಸ್ವಮತ ಸ್ಥಾಪನೆ ಮಾಡಬೇಕು, ಗ್ರಂಥ ರಚನೆ ಮಾಡಬೇಕು, ಗ್ರಂಥ ರಚನೆ ಮಾಡಬೇಕು, ಧೈರ್ಯದಿಂದ ಜಯಪತ್ರ ಪಡೆದಿರಬೇಕು, ವಿಷ್ಣು ಸರ್ವೋತ್ತಮತ್ವವನ್ನು ಸರ್ವದಾ ಪ್ರತಿಪಾದನೆ ಮಾಡಬೇಕು, ಮತ್ತೆ 72 ಮಹಾಮಂತ್ರಗಳ ಜಪ ಮಾಡಿರ್ಬೇಕು. ಇಷ್ಟು ಮಾಡಿದವನಿಗೆ ಮಾತ್ರ ರಾಮದೇವರ ಮುಟ್ಟುವ ಅಧಿಕಾರ, ಪೂಜೆ ದೂರ ಉಳಿಯಿತು. ಅಂತಾದ್ರಲ್ಲಿ ಈ ಎಲ್ಲ ಅರ್ಹತೆಗಳನ್ನ ಮಾಡಿ 50 ವರ್ಷಗಳ ಕಾಲ ರಾಮದೇವರ ಪೂಜೆಯನ್ನು ಮಾಡಿದ್ದಾರೆ ಅಂದ್ರೆ ಅದೊಂದು ದೊಡ್ಡ ಹೀಗೆ ಅಂತ ನಾವು ತಿಳ್ಕೊಂಡ್ರೇನೆ ನಮಗೆ ಆ ಫಲ ಕೊಡ್ತಾರಂತೆ ನಮ್ಮ ಯೋಗ್ಯತಾನುಸಾರವಾಗಿ. ಆದ್ದರಿಂದ ಅಂತಹ ಅದ್ಭುತವಾಗಿರತಕ್ಕಂತಹ ಒಂದು ಆರಾಧನೆ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನವಮಿ ನ್ಯಾಯ ಸುಧಾರತಾನ್. ಸುಧಾ ಗ್ರಂಥದಲ್ಲಿ ಖಂಡನ ಬರೆದ್ರೆ ಅದಕ್ಕೆ ನ್ಯಾಯಸುಧ ಮಂಡನ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ವಿಜಯೇಂದ್ರ ಸ್ವಾಮಿಗಳವರು ಒಂದು ಗ್ರಂಥಕ್ಕೆ ಖಂಡನೆ ಬಂದಾಗ ಆ ಖಂಡನೆಗೆ ಮಂಡನೆ ಬರೆದು ವಿಜಯೇಂದ್ರ ವೈಭವ ಅಂತ ಒಂದು ಗ್ರಂಥ ಬರುತ್ತೆ ನೋಡಿ. ಯಾರ್ಯಾರದು ಬೇರೆ ನಮ್ಮ ಮಠ ಅಲ್ಲ, ಪರಮಠದವರನ್ನ ಮತ್ತೆ ಗ್ರಂಥಕ್ಕೆ ಖಂಡನೆ ಬರೆದ್ರೆ ಇವ್ರು ಹೋಗಿ ಮಾತಾಡ್ತಾ ಇದ್ರು. ಹಾಗೆ ಸೋದೆಯಲ್ಲಿ ಕೂತಾಗ ಯುಕ್ತಿ ಮಲ್ಲಿಕ ಅಂತನ್ನುವ ಗ್ರಂಥಕ್ಕೆ, ವಾದಿರಾಜರ ಗ್ರಂಥಕ್ಕೆ ವ್ಯಾಖ್ಯಾನವನ್ನ ಬರೆದು
ಆದಿರಾಜರಿಗೆ ಸಮರ್ಪಣೆ ಮಾಡಿದ್ದಾರೆ. ಯುಕ್ತಿ ಮಲ್ಲಿಕ ವ್ಯಾಖ್ಯಾನ ಅಂತ ಹೇಳಿ ಸತ್ಯ ಪ್ರಮೋದರು ಬರೆದದ್ದಿದೆ. ಆದ್ದರಿಂದ ಇಂತಹ ಅನೇಕ ಗ್ರಂಥಗಳ ರಚನೆ ಮಾಡಿದ, ವಾಯುಸ್ತುತಿ ಮಂಡನ ಅಂತ ಪುಸ್ತಕ ಬರೆದ ಮಹಾನುಭಾವರಾಗಿರತಕ್ಕಂಥ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದ ಆರಾಧನ ಮಹೋತ್ಸವ ಅವರು ನಮಗೆ ಪರಮಾನುಗ್ರಹವನ್ನು ಉಂಟು ಮಾಡಲಿ ಅಂತ ಎರಡು ಮಾತನ್ನು ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಾಡ್ತೀವಿ.